ಕೆಜಿಎಫ್ ತಹಶೀಲ್ದಾರ್ ನಾಗವೇಣಿ ಕೆಜಿಎಫ್ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಒಂದು ಅಂಗಡಿ ಮೇಲೆ ನಿನ್ನೆ ಕೆಲ ವ್ಯಕ್ತಿಗಳ ದೂರಿನ ಮೇರೆಗೆ ದಾಳಿ ನಡೆಸಿದ್ದಾರೆ. ಈ ಸೈಬರ್ ಸೆಂಟರ್ ರೇಷನ್ ಕಾರ್ಡ್ ನವೀಕರಣಗಳಿಗಾಗಿ 250 ರೂಪಾಯಿಗಳನ್ನು ಸಂಗ್ರಹಿಸುತ್ತಿದೆ. ತಹಶೀಲ್ದಾರ್ ಅವರು ಕೂಡಲೇ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅಂಗಡಿಯನ್ನು ಪರಿಶೀಲಿಸುವಂತೆ ತಿಳಿಸಿದರು. ಸುಮಾರು 17 ಪಡಿತರ ಚೀಟಿದಾರರನ್ನು ವಿಚಾರಿಸಲಾಯಿತು ಮತ್ತು ಮುಂದಿನ ಕ್ರಮಕ್ಕಾಗಿ ಕೋಲಾರ ಜಿಲ್ಲಾ ಕಲೆಕ್ಟರ್ಗೆ ವರದಿ ಕಳುಹಿಸಿ. ಸಗಾಯ್ ಮೇಲೆ ಯಾರು ಕೆಜಿಎಫ್ ಪೊಲೀಸ್ ಜಿಲ್ಲೆಯ ರಾಬರ್ಟ್ಸನ್ಪೇಟೆ ವೃತ್ತದ ಪೊಲೀಸರು ಗಾಂಜಾ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 540,000 ರೂಪಾಯಿ ಮೌಲ್ಯದ 6 kg 745 g ಒಣ ಗಾಂಜಾವನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಫೆಬ್ರವರಿ 12 ರಾತ್ರಿ ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣಾ ಸರಹದ್ದು ಪಾರಾಂಡಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಗಾಂಜಾ ಮಾರಾಟದ ಖಚಿತ ಮಾಹಿತಿ ಆಧರಿಸಿ ರಾಬರ್ಟ್ಸನ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿಹೆಚ್ ರಾಮಕೃಷ್ಣಯ್ಯ ಮತ್ತು ಸಿಬ್ಬಂದಿಗಳು ಕೂಡಲೇ ದಾಳಿ ನಡೆಸಿ ಕೆಜಿಎಫ್ ಚಾಂಪಿಯನ್ ಲಿಫ್ಟ್ ಜೆ ಬ್ಲಾಕ್ನ ನಿವಾಸಿ ಸುರೇಂದ್ರನ್ ಕುಪ್ಪನ್ ಸಮೀಪದ ಪೆದ್ದಕುರು ಬಾಲಪಲ್ಲಿಯ ಶ್ರೀಕಾಂತ್ ಬೆಂಗಳೂರು ಬಸವೇಶ್ವರ ನಗರದ ನಿವಾಸಿ ಸಂತೋಷ್ ರಾಮಕುಪ್ಪನ್ ಸಮೀಪದ ಜಾಂಪೂರು ಗ್ರಾಮದ ಮೋಹನ್ ರೆಡ್ಡಿ ಎಂಬುವವರನ್ನು ಬಂಧಿಸಿ ಅವರುಗಳಿಂದ ಸುಮಾರು 540,000 ರೂಪಾಯಿ ಮೌಲ್ಯದ 6 kg 745 g ಒಣ ಗಾಂಜಾವನ್ನು ಮತ್ತು ಕೃತ್ಯಕ್ಕೆ ಬಳಸಿದ ಸುಮಾರು 500,000 ರೂಪಾಯಿ ಮೌಲ್ಯದ ಮಾರುತಿ ಎಸ್ಪ್ರೆಸ್ಕೋ ಕಾರನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳನ್ನು ಬಂಧಿಸಿ ಗಾಂಜಾ ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಸಿಬಿಐ ಸಿಹೆಚ್ ರಾಮಕೃಷ್ಣಯ್ಯ ಸಿಬ್ಬಂದಿಗಳಾದ ಗೋಪಿನಾಥ್ ಮಂಜುನಾಥ್ ರವಿ ಮುರಳಿ ಬಸವರಾಜ ಕಾಂಬ್ಳೆ ಗಜೇಂದ್ರ ನಂದಕುಮಾರ್ ಮತ್ತು ಚಾಲಕ ಸತ್ಯಪ್ರಕಾಶ್ ರವರುಗಳನ್ನೊಳಗೊಂಡ ತಂಡವು ಯಶಸ್ವಿಯಾಗಿದ್ದು ತಂಡವನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ಫಾರ್ ಆಲ್ ಎನ್ಸಿಆರ್ಟಿ ಸಿಬಿಎಸ್ಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಪಿಯುಸಿ ಐಟಿಐ ಬಿಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಅಂಡ್ ಕ್ಲಾಸ್ಮೇಟ್ ನೋಟ್ಸ್ ಅಂಡ್ ಫಾರ್ ಆಲ್ ದಿ ಟೈಪ್ಸ್ ಆಫ್ ಸ್ಟೇಷನರಿ ಅವೈಲಬಲ್ ಓನ್ಲಿ ಅಟ್ ಸತ್ಯ ಬುಕ್ ಸ್ಟೋರ್ ಆಪೋಸಿಟ್ ಟು ಕರೂರ್ ವೈಶ್ಯ ಎಟಿಎಂ ಆಲದಮರ ಬೆಮ್ಮಲ್ ನಗರ್ ಕೆಜಿಎಫ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 8076692006.